ಹಾಡು ಹಗಲೆ ಚಿನ್ನದ ವ್ಯಾಪಾರಿಯನ್ನ ಅಡ್ಡಗಟ್ಟಿ ಕಾರು ಸಹಿತ ಹಣ ದರೋಡೆ ಮಾಡಿರುವಂತದ್ದು ಘಟನೆ ನಡೆದಿದೆ. ಇದು ಎಲ್ಲಿ ಅಂತೀರಾ? ಇದರ ಬಗ್ಗೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಡ್ ಬನ್ನಿ. ಚಿನ್ನದ ವ್ಯಾಪಾರಿಯನ್ನ ಅಡ್ಡಗಟ್ಟಿ ಕಾರು ಸಹಿತ ಹಣ ದರೋಡೆ ಮಾಡಿರುವಂತದ್ದು ಇದು ನೆಲಮಂಗಲದಲ್ಲಿ ಆಗಿರುವಂತದ್ದು. ಇನೋವಾ ಕಾರ್ ನಲ್ಲಿ ಬಂದ 7 ರಿಂದ 8 ಜನರಿಂದ ಈ ಕೃತ್ಯ ನಡೆದಿರುವಂತದ್ದು. ಕಾರಿನಲ್ಲಿ 1 ಕೋಟಿ ರೂಪಾಯಿ ಹಣವಿತ್ತು. ಈ ಮಾಹಿತಿಯನ್ನ ತಿಳಿದು ಅಲ್ಲಿ ಬಂದಂತಹ ಕಳ್ಳರು ಒಂದು ಬ್ಯಾಗ್ನ ಅಥವಾ ಅವರ ಕಾರಿನ ಮೇಲೆ ಒಂದು ನಿಗಾ ಇಟ್ಟು ಆದಷ್ಟು ಬೇಗ ಹೆದರಿಸಿ ಅಲ್ಲಿರುವ ಕಾರಿನಲ್ಲಿ ಇರುವಂತಹ 7 ರಿಂದ 8 ಜನ ಬಂದು ಈ ಕೃತ್ಯವೆಸಗಿರುವಂತದ್ದು. ರಾಷ್ಟ್ರೀಯ ಹೆದ್ದಾರಿ 48 ತುಮಕೂರು ರಸ್ತೆ ಮಾದವಾರ ಬಳಿ ಘಟನೆ ನಡೆದಿರುವಂತದ್ದು. ಬೆಂಗಳೂರು ಉತ್ತರ ತಾಲೂಕು ಮಾದವಾರ ನಾಗ್ದೀರ್ ಕಾಲೇಜು ಬಳಿ ಇದು ನಡೆದಿರುವಂತದ್ದು. ಬ್ರಿಜಾಕಾರಿನಲ್ಲಿದ್ದ ಉದ್ಯಮಿ ಯೋಗೇಶ್ ಸೇರಿದಂತೆ ಮೂವರಿಗೆ ಬೆದರಿಕೆ ಹಾಕಿದ್ದಾರೆ. ಈಗ ಅಲ್ಲಿ ಬಂದಂತಹ ಕಳ್ಳರು ಕಾರಿನಲ್ಲಿ 1 ಕೋಟಿ ಜೊತೆಗೆ ಇವರು ಕೂಡ ಅಲ್ಲಿ ಇದ್ರು. ಇವರು ಬಂದು ನೋಡಿದರೆ ಹಾರ್ಡ್ ಕ್ಯಾಶ್ ಇರುವಂತದ್ದು ನೋಡಿ ಅವರಿಗೆ ಬೆದರಿಕೆಯನ್ನ ಹಾಕಿ ದೊನ್ನೆ ರಾಡ್ ಇಂದ ಕಾರಿನ ಕಿಟಕಿ ಗಾಜುಗಳ ಸಮೇತ ಒಡೆದು ಯೋಗೇಶ್ ಮೇಲೆ ಹಲ್ಲೆ ನಡೆಸಿ ಅವರಿಗೆ ಒಂದು ಜೀವದ ಬೆದರಿಕೆಯನ್ನ ಇಟ್ಟು 1 ಕೋಟಿ ತಮ್ಮ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಬೆದರಿಕೆ ಇಟ್ಟು ಕಾರಿನಿಂದ ಕೆಳಗಿಳಿಸಿ ಕಾರು ಸಹಿತ ಎಸ್ಕೇಪ್ ಆಗಿರುವಂತಹ ಕಳ್ಳರು ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀರಾ ಅವರು ನಡೆಸಿರುವಂತಹ ಇಲ್ಲಿ ನೋಡ್ತಾ ಇದ್ದೀರಾ ಕಾರು ಬಂತು ಅವರ ಹಿಂದೆ ಎಲ್ಲೋ ಅಲ್ಲೆಲ್ಲೋ ಆಸ್ಪಾಸು ಇದು ಒಂದು ನಿಗಾ ಇಟ್ಟು ಆ ಕಾರಿನಲ್ಲಿ ಇರುವಂತಹ 1 ಕೋಟಿಯನ್ನ ಆದಷ್ಟು ಬೇಗ ನಮ್ಮ ವಶಕ್ಕೆ ಬರಬೇಕು, ನಮ್ಮ ವಶಕ್ಕೆ ತೆಗೆದುಕೊಳ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಅವರಿದ್ರು. ಈಗ ನೋಡ್ತಾ ಇದ್ದೀರಾ ಅಲ್ಲಿ ಹಲ್ಲೆಗೆ ಒಳಗಾದವರು ಎಲ್ಲರೂ ಕೂಡ ಅಲ್ಲಿ ಒಳಗಡೆ ಹೋಗ್ತಾ ಇದ್ದಾರೆ. ಆದ್ರೂ ಕೂಡ ತನಿಖೆ ನಡೀತಾ ಇದೆ. ಅಲ್ಲಿ ಕಾರಿನಲ್ಲಿ 1 ಕೋಟಿ ಇಟ್ಕೊಂಡು ಇವರು ವ್ಯವಹಾರ ನಡೆಸ್ತಾ ಇರುವಂತದ್ದು ಅಂತಂದ್ರೆ, ಈಗ ಯೋಗೇಶ್, ದಿನೇಶ್, ಪ್ಲಾಂಕಿನ್ ಮತ್ತೆ ಮಣಿಕಂಠನ್, ಸತ್ಯವೇಲು ಇವರೆಲ್ಲ ಫ್ರೆಂಡ್ಸ್. ಇವರಿವರ ಬಿಸ್ನೆಸ್ ಜೊತೆಗೆ ಇವರು ಆ ಹಣವನ್ನ ಇಟ್ಕೊಂಡು ಪಾರ್ಟ್ನರ್ಸ್ ಆಗಿ ಏನೋ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಹೊರಟಿದ್ರು. ಬಟ್ ಈ ಹಣವನ್ನ ಹುಬ್ಬಳ್ಳಿಯಿಂದ ಕನ್ಯಾಕುಮಾರಿಯ ನಾಗರ್ಕೋಯಿಲ್ಗೆ ತಲುಪಬೇಕಿತ್ತು ಹಣವಾಗಿತ್ತು. ಪಾಪ ಅವರದು ಏನಿತ್ತೇನೋ ಅಲ್ಲಿ ಬಿಸ್ನೆಸ್ ಆಗಿರ್ಬೋದು, ಏನೋ ಒಂದು ವ್ಯವಹಾರಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡಿ ಆ 1 ಕೋಟಿ ಆ ಕಡೆಗೆ ತಲುಪಿಸಬೇಕು ಅನ್ನೋ ದೃಷ್ಟಿಯಿಂದ ಇವರು ಸಾಗಿಸ್ತಾ ಇರುವಂತದ್ದು ನೋಡಿ ಕಳ್ಳರು ತಮ್ಮ ಕಳಕವನ್ನ ಈಗ ಹುಬ್ಬಳ್ಳಿಯಿಂದ ಕನ್ಯಾಕುಮಾರಿಯ ನಾಗರ್ಕೋಯಿಲ್ಗೆ ತಲುಪಬೇಕಿದ್ದ ಇದು ಹಣ ಆಗಿತ್ತು. ಅಲ್ಲೇ ಎಟಿಎಂಗೆ ಹೋಗ್ತಾರೆ, ಡ್ರಾ ಮಾಡ್ತಾರೆ, ಅಲ್ಲಿಂದ ಈ ಹಣ ಕಳಿಸ್ಬೇಕಾಗಿತ್ತು. ಅವರ ಒಂದು ವ್ಯವಹಾರ ಇರ್ತಾವಲ್ಲ ಪಾರ್ಟ್ನರ್ಸ್ ಆಗಿ ಫ್ರೆಂಡ್ಸ್ ಜೊತೆಗೆ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಮಾಡಿರ್ತಾರೆ. ಬಟ್ ಆದರೂ ಈ ಹಣ ಕಮ್ಮಿ ಅಲ್ಲ, 1 ಕೋಟಿ ಹಣ ಅಂತಂದ್ರೆ ಡೆಫಿನೆಟ್ಲಿ ಅವರು ಕಳ್ಳರು ನೋಡಿದ್ದಾರೆ ಅಲ್ಲಿ ಡ್ರಾ ಎಷ್ಟು ಮಾಡ್ತಾರೆ, ಎಷ್ಟು ಜನ ಇದ್ದಾರೆ, ಯಾವ ಕಾರ್ ಇದೆ, ಯಾವ ರೀತಿ ಬೆದರಿಕೆ ಹಾಕಿದ್ರೆ ಈ ಹಣ ವಶ ಪಡಿಸ್ಕೋಬೇಕು ಅಂತ ಇದನ್ನೆಲ್ಲವನ್ನ ವಿಚಾರಿಸಿ
ಆದಷ್ಟು ಬೇಗ ಅಲ್ಲೇನೆ ಆ ಸ್ಥಳಕ್ಕೆ ಹೋಗಿ ದೊಣ್ಣೆ ರಾಡ್ ನಿಂದ ಕಾರಿನ ಕಿಟಕಿ ಗಾಜು ಎಲ್ಲವನ್ನ ಒಡೆದು ಅಲ್ಲಿರುವಂತಹ ಕಾರಿನಲ್ಲಿದ್ದ ಯೋಗೇಶ್ ಮೇಲೆ ಹಲ್ಲೆ ಕೂಡ ನಡೆಸಿ ಜೀವದ ಬೆದರಿಕೆ ಹಾಕಿ 1 ಕೋಟಿ ವಶಪಡಿಸಿಕೊಂಡಿರುವಂತದ್ದು ನೋಡ್ತಾ ಇದ್ದೀರಾ. ಇಲ್ಲಿ ಈ ಸ್ಥಳಕ್ಕೆ ಮಾದನಾಯಕನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಹಲ್ಲೆಗೊಳಗಾದವರು ಕೂಡ ಅಲ್ಲಿ ಒಳಗಡೆ ಹೋಗ್ತಾ ಇದ್ದಾರೆ. ನೋಡ್ತಾ ಇದ್ರೆ 7 ರಿಂದ 8 ಜನ ಇವರು. ಯೋಗೇಶ್ ನಿನ್ನ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ನೆಲಮಂಗಲ ಪ್ರತಿನಿಧಿ ತಗಿಕುಪ್ಪೆ ಶ್ರೀಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಶ್ರೀಧರ್, ಈ ಒಂದು ದರೋಡೆ ನಡೆಸಿರುವಂತದ್ದು ಅಕಸ್ಮಾತ್ ಆಗಿ ಇವರೇನಾದ್ರೂ ಅಲ್ಲಿ ಎಟಿಎಂಗೆ ಹೋದಾಗ ಕಳ್ಳರು ಒಂದು ಏನಾದ್ರೂ ಇವ್ರ ಮೇಲೆ ನಿಗಾ ಇಟ್ಟಿದ್ರ ಅಥವಾ ಇವರ ಬಿಸ್ನೆಸ್ ಐಡಿಯಾವನ್ನ ತಿಳ್ಕೊಂಡು ಈ ರೀತಿಯಾಗಿ ನಾವು ಹಣ ಇಲ್ಲಿಂದ ಅಂದ್ರೆ ಹುಬ್ಬಳ್ಳಿಯಿಂದ ಕನ್ಯಾಕುಮಾರಿಯವರಿಗೆ ತಲುಪಬೇಕಿದ್ದ ಹಣ ಆಗಿತ್ತು. ಸೊ ಈ ವಿಷಯ ಏನಾದ್ರೂ ಅವರ ಹಿಂದೆ ಏನಾದ್ರೂ ಇವರು ಒಂದು ಕಣ್ಣು ನಿಗಾ ಇಟ್ಟು ಅವರ ಹಿಂದೆನೆ ಫಾಲೋ ಮಾಡ್ಕೊಂಡು ಹೋಗಿದ್ರ, ಹೇಗ್ ಸಾಧ್ಯ ಆಯ್ತು ಇದು? ಹೌದು ಸ್ಮಿತಾ, ಇವರು ಉದ್ಯಮಿಗಳು ಏನಂತ ಹೇಳಿದ್ರೆ ಚಿನ್ನದ ವ್ಯಾಪಾರಿಗಳು ಹುಬ್ಬಳ್ಳಿಯಿಂದ ಕನ್ಯಾಕುಮಾರಿಗೆ ತಲುಪ್ತಾ ಇದ್ರು. ಅಲ್ಲಿಂದ ಕ್ಯಾಶ್ ನ ಕಾರ್ನಲ್ಲಿ ಬ್ರೀಜಾ ಕಾರ್ನಲ್ಲಿ ತಗೊಂಡು ಇಬ್ರು ಉದ್ಯಮಿಗಳು ಬಂದಂತ ಟೈಮ್ನಲ್ಲಿ ಈಗ ಒಂದು 7 ರಿಂದ 8 ಜನರಿದ್ಯಾ ಇನೋವಾ ಕಾರ್ನಲ್ಲಿದ್ದ ಕಿಡಿಗೇಡಿಗಳು ಅಂದ್ರೆ ಅವ್ರನ್ನ ಫಾಲೋ ಮಾಡ್ಕೊಂಡೇ ಬಂದಿದ್ದಾರೆ. ಎಲ್ಲಿಂದ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ ಅನ್ನೋದು ಪೊಲೀಸ್ ಮಾಹಿತಿಯಿಂದನೇ ತಿಳಿಬೇಕಾಗಿದೆ. ಆ ಹಿಂದೆ ಇವರು ಕಾರ್ನಲ್ಲಿ 1 ಕೋಟಿಗೂ ಹೆಚ್ಚು ಹಣ ಇದೆ ಅನ್ನೋದು ಗಮನಿಸಿದ ಕಿಡಿಗೇಡಿಗಳು ಬೆಂಗಳೂರು ಹತ್ರ ಇರೋ ಮಾಧವರ ಹತ್ರ ನಡಗಿರ್ ಕಾಲೇಜ್ ಬಳಿ ಅಡ್ಡಗಟ್ಟಿದ್ದಾರೆ. ಅಡ್ಡಗಟ್ಟಂತ ಟೈಮ್ನಲ್ಲಿ ಅಂದ್ರೆ ಆಡುವಾಗಲೇ ಮಧ್ಯಾಹ್ನ ಸುಮಾರು 1-1.5 ಟೈಮ್ ಇರಬೇಕು. ಆ ಟೈಮ್ನಲ್ಲಿ ಅಡ್ಡಗಟ್ಟಿ ಚಿನ್ನದ ವ್ಯಾಪಾರಿಗಳನ್ನ ಮುಂದೆ ಅಂದ್ರೆ ಕಾರ್ನಲ್ಲೆಲ್ಲ ಗ್ಲಾಸ್ ಸೇರಿಸಿರ್ತಾರೆ. ಆ ಗ್ಲಾಸ್ ನ ಒಡೆದು ಪುಡಿ ಪುಡಿ ಮಾಡಿ ದೊಣ್ಣೆ ಮತ್ತೆ ರಾಡ್ ನಿಂದ ಅಲ್ಲೇ ಮಾಡಿ ಆ ಒಂದು ಮಠ ಮಧ್ಯಾಹ್ನದ ಟೈಮಲ್ಲೇ ಈ ಒಂದು ಕೃತ್ಯ ಎಸಗಿದ್ದಾರೆ. ಅಂದ್ರೆ ಸಾವಿರಾರು ಜನ ಕೂಡ ಸಂಚರಿಸ್ತಲೇ ಇರ್ತಾರೆ ರಾಷ್ಟ್ರೀಯ ಹೆದ್ದಾರಿನಲ್ಲಿ. ಈ ಒಂದು ನೆಲಮಂಗಲ ಅಂದ್ರೆ ಅದೊಂದು ರೌಡಿಸಂಗೆ ಹೆಸರಾದಂತ ಏರಿಯಾ ಆಗಿದೆ. ಆ ಒಂದು ಏರಿಯಾದಲ್ಲಿ ಒಂದು ಘಟನೆ ನಡೆಸಿದ್ದಾರೆ. ಸ್ಥಳೀಯರು ಯಾರು ಕೂಡ ಸೆಂಟ್ರಲ್ನಲ್ಲಿ ಕೂಡ ಹೋಗಿಲ್ಲ. ಈ ಒಂದು ಕೃತ್ಯದಿಂದ ಉದ್ಯಮಿಗಳಿಗೆ ಬೆದರಿಸಿ ಮತ್ತೆ ಕಾರ್ ಸಮೇತ ಎಸ್ಕೇಪ್ ಆಗಿದ್ದಾರೆ ಸ್ಮಿತಾ. ಈ ಒಂದು ಘಟನೆ ರಾಷ್ಟ್ರೀಯ ಹೆದ್ದಾರಿ 48ರ ತುಮಕೂರು ರಸ್ತೆಯಲ್ಲಿರೋ ಮಾದಾವರ ಬಳಿ ನಡೆದಿದೆ. ಎಸ್, ಈಗ ಕಾರಿನಲ್ಲಿ ಒಂದು 5ರಿಂದ 6 ಜನ ಇದ್ರು ಕೂಡ 1 ಕೋಟಿ ದುಡ್ಡು ಇಟ್ಕೊಂಡು ಅದರ ಜೊತೆಗೆ ಇವರು 5-6 ಜನ ಇದ್ರು. ಸೊ ಆಶ್ಚರ್ಯ, ಇದು ಹೇಗ್ ಸಾಧ್ಯ ಆಯ್ತು ಅಂತ. ಬ್ರೀಜಾ ಕಾರ್ನಲ್ಲಿ ಇಬ್ರು ಉದ್ಯಮಿ ಮಾತ್ರ
ಹತ್ರ ಇದ್ರು ಅಂದ್ರೆ ಒಂದು ಕೋಟಿ ಹಣ ಇದ್ದಂತ ಕಾರ್ನಲ್ಲಿ ಉದ್ಯಮಿಗಳು ಇಬ್ರು ಇರ್ತಾರೆ ಅಂದ್ರೆ ಏಳರಿಂದ ಎಂಟು ಜನ ಬಂದಂತ ಕಿಡಿಗಳಿಗಳು ಈ ಕೃತ್ಯ ನಡೆಸಿರೋ ಅಂತದ್ದು ಇನೋವಾ ಕಾರ್ನಲ್ಲಿ ಬಂದು ಅಡ್ಡಗಟ್ಟಿ ಇವರೊಂದು ಇಬ್ರುನೇ ಟಾರ್ಗೆಟ್ ಮಾಡಿ ಆ ಒಂದು ಹಣನ ಎಗರಿಸಿ ಅವ್ರ ಕಾರ್ ಸಮೇತ ಎಸ್ಕೇಪ್ ಆಗಿದ್ದಾರೆ ಅಸ್ಮಿತಾ. ಆ ಒಂದು ಕಾರ್ಯಾಚರಣೆ ಮತ್ತೆ ಮಾರ್ನಹಳ್ಳಿ ಸ್ಟೇಷನ್ಗೆ ಇವರು ಪ್ರಕರಣ ದಾಖಲಿಸ್ತಿದ್ದಂಗೆ ಕೂಡ ಪೊಲೀಸ್ನವರು ಎಲ್ಲಾ ಆಂಗಲ್ ನಲ್ಲಿ ಕೂಡ ರೆಡಿ ಆಗಿ ಎಲ್ಲಾ ಕಡೆಯಿಂದ ನಾಲ್ಕು ತಂಡಗಳನ್ನ ರಚಿಸಿ ಈ ಒಂದು ಪ್ರಕರಣ ಭೇದಿಸುವಲ್ಲಿ ಎಲ್ಲಾ ಮುಖ್ಯ ರಸ್ತೆನಲ್ಲಿರೋ ಸಿಸಿ ಕ್ಯಾಮ್ರಾ ಫುಟೇಜ್ ಅನ್ನ ಕೂಡ ತರಿಸ್ಕೊಂಡು ಆ ದಿನ ಅಬ್ಸರ್ವ್ ಮಾಡಿ ಒಂದು ನಾಲ್ಕು ತಂಡ ರಚನೆ ಮಾಡಿದ್ದಾರೆ ಅಸ್ಮಿತಾ. ಆದಷ್ಟು ಬೇಗ ಈ ಒಂದು ಕೃತ್ಯ ನಡೆಸಿದಂತ ಅಂದ್ರೆ ಬೆಳಿಗ್ಗೆ ಟೈಮ್ ನಡೆದಿರೋದ್ರಿಂದ ಎಲ್ಲಾ ಕೂಡ ಸಿಸಿ ಕ್ಯಾಮ್ರಾದಲ್ಲಿ ಕ್ಲಿಯರ್ ಆಗಿ ಕೂಡ ಕಾಣುತ್ತೆ. ಈ ಒಂದು ದುಷ್ಕರ್ಮಿಗಳನ್ನ ಆದಷ್ಟು ಬೇಗ ಎಡೆಮುರಿ ಕಟ್ಟ ಅಂತ ಕೆಲಸನ ಮಾದನಾಯ್ಕನಹಳ್ಳಿ ಸ್ಟೇಷನ್ ವ್ಯಾಪ್ತಿಯ ಪೊಲೀಸರು ನಾಲ್ಕು ತಂಡ ಏನ್ ರಚನೆ ಮಾಡಿದ್ದಾರೆ ಅವರು ಆದಷ್ಟು ಬೇಗ ಈ ಒಂದು ಪ್ರಕರಣಕ್ಕೆ ನಾಂದಿ ಆಡ್ತಾರೆ ಅನ್ನೋ ಒಂದು ಇದೆ ಸ್ಮಿತಾ. ಈಗ ಮಾದನಾಯ್ಕನಹಳ್ಳಿ ಪೊಲೀಸರು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ, ಈ ಹಣ ವಶಪಡಿಸ್ತೀವಿ ಅಂದ್ರೆ ಸಿಗುತ್ತೆ, ಹುಡುಕಾಡುವ ಪ್ರಯತ್ನ ಕೂಡ ಮಾಡ್ತೀವಿ ಅನ್ನೋ ಕೂಡ ಒಂದು ಭರವಸೆ ಕೊಟ್ಟಿದ್ದಾರ ಪೊಲೀಸರು? ಹೌದು ಸ್ಮಿತಾ, ಮಾದನಾಯ್ಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಹಲವಾರು ಪ್ರಕರಣಗಳನ್ನ ಭೇದಿಸ್ತಲೇ ಇರ್ತಾರೆ. ನೆಲಮಂಗಲ ಭಾಗದಲ್ಲಿ ಮೊನ್ನೆ ಕನ್ಯಾಕುಮಾರಿಯಿಂದ ಗಾಂಜಾ ಕೇಸ್ ಕೂಡ ಭೇದಿಸ್ತಂತದಂದ್ರೆ ಹೊರ ರಾಜ್ಯಗಳಿಗೆ ಹೋಗಿ ಆ ಒಂದು ಪ್ರಕರಣ ಭೇದಿಸ್ತಂತ ಒಂದು ಸನ್ನಿವೇಶ ಆ ಒಂದು ಇದಕ್ಕೆ ನೆಲಮಂಗಲ ಪೊಲೀಸರು ಹೆಸರುವಾಸಿಯಾಗಿದ್ದಾರೆ. ಆದಷ್ಟು ಬೇಗ ಮಾದನಾಯ್ಕನಹಳ್ಳಿ ಸ್ಟೇಷನ್ ವ್ಯಾಪ್ತಿನಲ್ಲಿನೂ ಕೂಡ ಅಂದ್ರೆ ಡಿವೈಎಸ್ಪಿ ಇವರೆಲ್ಲ ನೇತೃತ್ವದಲ್ಲಿ ನಾಲ್ಕು ತಂಡ ರಚನೆ ಮಾಡಿದ್ದಾರೆ. ಆದಷ್ಟು ಬೇಗ ಭೇದಿಸ್ತೀವಿ, ಆದಷ್ಟು ಬೇಗ ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗ್ತೀವಿ ಅನ್ನೋ ಒಂದು ಭರವಸೆನ ಉದ್ಯಮಿಗಳಿಗೂ ಕೂಡ ನೀಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಓಕೆ, ಧನ್ಯವಾದಗಳು ಶ್ರೀಧರ್ ನಿಮ್ಮ ಮಾಹಿತಿಗೆ. ಎಸ್, ನೋಡ್ತಾ ಇದ್ದೀರಲ್ಲ, ಸೊ ಹಾರ್ಡ್ ಕ್ಯಾಶ್ ವ್ಯವಹಾರ ಅಂದ್ರೆ ತುಂಬಾ ನಾವು ಮೈಯೆಲ್ಲ ಕಂಡಿರ್ಬೇಕು ಅಂತ ಹೇಳ್ತಾರೆ ಮನೇಲೆಲ್ಲ, ಸೊ ಅದು ಕೂಡ ಸತ್ಯನೇ. ಜೊತೆಗೆ ನಾಲ್ಕು ಐದು ಜನ ಇದ್ರು ಕೂಡ ಈ ಒಂದು ಘಟನೆ ನಡೆದಿರುವಂತದ್ದು ಹಾರ್ಡ್ ಕ್ಯಾಶ್ ವ್ಯವಹಾರ, ಅದು ಸುಮ್ಮನೆಲ್ಲ ಒಂದು ಕೋಟಿ ಇಟ್ಕೊಂಡು ಇವರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಲುಪಬೇಕಾಗಿದ್ದ ಹಣ ಆಗಿತ್ತು ಇದು. ಆದ್ರೂ ಕೂಡ ಕಳ್ಳರು ತಮ್ಮ ಚಳಕವನ್ನ ತೋರಿಸಿದ್ದಾರೆ. ಆದಷ್ಟು ನಿಮ್ಮ ಹಣವನ್ನ ಡ್ರಾ ಮಾಡೋದಾಗ್ಲಿ ಅಥವಾ ಈ ತರ ಕಾರಲ್ಲಿ ಏನು ಕಾರ್ ಸೇಫ್ಟಿ ಆಗಿರುತ್ತೆ, ನಾಲ್ಕೈದು ಜನ ಜೊತೆಗಿದ್ದಾರೆ ಅನ್ನೋದು ಕೂಡ ಆ ನಿರೀಕ್ಷೆಗಳು ಆ ಭಾವನೆಗಳು ತಲೆಯಿಂದ ತೆಗೆದು ನಿಮ್ಮ ಆನ್ಲೈನ್ ಮುಖಾಂತರ ನೀವು ಟ್ರಾನ್ಸ್ಫರ್ ಮಾಡೋದು ತುಂಬಾ ಉತ್ತಮ ಅಂತಾನೆ ಹೇಳ್ಬೋದು. ಈಗ ಕಾರ್ಡ್ ಇರುತ್ತೆ, ನಿಮ್ಗೆಲ್ಲ ವ್ಯವಸ್ಥೆ ಆನ್ಲೈನ್ ವ್ಯವಸ್ಥೆ ಕೂಡ ಇರುತ್ತೆ. ನಿಮ್ಮ ಅಮೋಘ್ ಟಿವಿ ಹಿಂದೆ ಕೂಡ ಇದೇ ಸುದ್ದಿಯನ್ನ ಹೇಳಿತು, ಹಾರ್ಡ್ ಕ್ಯಾಶ್ ಇಟ್ಕೊಂಡು ಜೊತೆಗೆ ಓಡಾಡಬೇಡಿ, ಕಾರು ಸೇಫ್ಟಿ ಇರುತ್ತೆ ಅನ್ನೋದು ಕೂಡ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ. ಬಟ್ ಅದು ಎಷ್ಟೇ ಸೇಫ್ಟಿ ಇದ್ರು ಜೊತೆಗೆ ಸೇಫ್ಟಿ ಜೊತೆಗೆ ನಾಲ್ಕೈದು ಜನ ಇದ್ರು ಕೂಡ ಕಳ್ಳರು ತಮ್ಮ ಕೈ ಚಳಕ ತೋರಿಸಿದ್ದಾರೆ. ಇನ್ನು ಪೊಲೀಸರು ಆ ಸ್ಥಳಕ್ಕೆ ಭೇಟಿ ಮಾಡಿ ತಮ್ಮ ಪ್ರಯತ್ನ ಅವರು ಮಾಡ್ತಾರೆ. ಆದ್ರೆ ಹೋಗಿರೋ ಹಣ ಯಾರ್ದು? ನಮ್ದು. ಆಮೇಲೆ ಹೋದ್ಮೇಲೆ ಇಷ್ಟ ಹಣ ಹೋಯ್ತಲ್ಲ ಅನ್ನೋದಕ್ಕಿಂತ ಮೊದ್ಲೇ ಹಣ ಹೋಗೋಕ್ಕಿಂತ ಮೊದ್ಲೇ ನಾವು ಎಚ್ಚೆತ್ತುಕೊಂಡು ಯಾವ ತರ ನಮ್ಮ ವ್ಯವಹಾರ ಮುಂದುವರಿಸ್ಬೇಕು, ಎಲ್ಲಿ ಯಾವ ಸಮಯಕ್ಕೆ ಹಣ ಡ್ರಾ ಮಾಡ್ಬೇಕು ಅನ್ನೋದು ಕೂಡ ನಿಮ್ಮಲ್ಲಿ ಅದು ಯೋಚನೆ ಇರಬೇಕು. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.